ಬಿಜೆಪಿ ಹಿರಿಯ ನಾಯಕ ಮಹದೇವಪುರದ ಬಿಜೆಪಿ ಶಾಸಕರಾಗಿರುವ ಅರವಿಂದ ಲಿಂಬಾವಳಿ ಈಗ ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ. ಪ್ರಧಾನಿ ಮೋದಿಯ ಮೈಸೂರಿನ ಭೇಟಿ ವೇಳೆ ಅರವಿಂದ ಲಿಂಬಾವಳಿ ಅಟ್ರಾಕ್ಷನ್ ಆಗಿದ್ರು. ಅದು ಹೇಗೆ ಅಂತೀರಾ? ನೀವೇ ನೋಡಿ. ಅರವಿಂದ ಲಿಂಬಾವಳಿ ಮಹದೇವಪುರದ ಬಿಜೆಪಿ ಶಾಸಕ. ತಮ್ಮ ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವ ಲಿಂಬಾವಳಿ ಬಿಜೆಪಿಯ ಹಿರಿಯ ನಾಯಕರು. ಕೇವಲ ತಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗದೆ ಇಡೀ ರಾಜ್ಯಾದ್ಯಂತ ಛಾಪು ಮೂಡಿಸಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಮೈಸೂರು ಭೇಟಿ. ಭಾನುವಾರ ರಾತ್ರಿ ಮೈಸೂರಿಗೆ ಮೋದಿ ಬಂದಾಗ ಅವರನ್ನ ವಿಮಾನ ನಿಲ್ದಾಣದಲ್ಲೇ ಲಿಂಬಾವಳಿ ಸ್ವಾಗತಿಸಿದರು. ಬಳಿಕ ಇವತ್ತಿನ ಮೈಸೂರಿನ ಬಿಜೆಪಿ ಸಮಾವೇಶದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದವರು ಲಿಂಬಾವಳಿ. ಮೋದಿ ವೇದಿಕೆಗೆ ಬರ್ತಿದ್ದಂತೆ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಿದರು. ಇದೇ ವೇಳೆ ಕೇಂದ್ರ ಸಚಿವರಾದ ಅನಂತಕುಮಾರ್, ಸದಾನಂದಗೌಡರ ಹೆಗಲ ಮೇಲೆ ಸ್ವತಃ ಲಿಂಬಾವಳಿ ಅವರೇ ಕೇಸರಿ ಶಾಲು ಹಾಕಿದರು. ಇದಕ್ಕೂ ಮುನ್ನ ಚಾಮರಾಜನಗರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ರಾಮಚಂದ್ರ ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಸೇರ್ಪಡೆಯಾದರು. ಈ ವೇಳೆ ರಾಮಚಂದ್ರ ಬಿಜೆಪಿ ಸೇರ್ಪಡೆಯಾಗ್ತಿರೋದನ್ನ ಘೋಷಿಸಿದ ಅರವಿಂದ ಲಿಂಬಾವಳಿ ರಾಮಚಂದ್ರ ಅವರಿಗೆ ಸ್ವಾಗತ ಕೋರಿದ್ರು. ಇದು ಪ್ರಧಾನಿಗಳ ಎರಡನೇ ಪರಿವರ್ತನಾ ರ್ಯಾಲಿ. ಚಾಮರಾಜನಗರ ಜಿಲ್ಲೆಯ ಜಿಲ್ಲಾ ಪಂಚಾಯತಿಯ ಹಾಲಿ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಭಾರತೀಯ ಜನತಾ ಪಾರ್ಟಿಯನ್ನ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಶ್ರೀ ರಾಮಚಂದ್ರ ಅವರು ಸೇರ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ, ಪಕ್ಷದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ. ಮಾನ್ಯ ಯಡಿಯೂರಪ್ಪನವರು ಅವರಿಗೆ ಶಾಲನ್ನು ಹಾಕೋದ್ರ ಮುಖಾಂತರ ಪಕ್ಷಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ ಶ್ರೀ ರಾಮಚಂದ್ರ ಅವರನ್ನ. ಒಟ್ಟಿನಲ್ಲಿ ಬಿಜೆಪಿ ಮತ್ತು ಮೋದಿ ಕಾರ್ಯಕ್ರಮ ಎಲ್ಲೇ ನಡೆದ್ರೂ ಅಲ್ಲಿ ಅರವಿಂದ ಲಿಂಬಾವಳಿ ಆಕ್ಟಿವ್ ಆಗಿರ್ತಾರೆ ಅಂತ ಮತ್ತೊಮ್ಮೆ ತೋರಿಸಿದ್ರು. ನ್ಯೂಸ್ ಬ್ಯೂರೋ, ಟಿವಿ 5.